ವೀಕ್ಷಕರ ಮೂಗುವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಆಹಾರ ಪದಾರ್ಥಗಳ ಮೇಲೆ ಶೇಕಡಾ 5ರಷ್ಟು ಜಿಎಸ್ಟಿ ತೆರಿಗೆ ಏರಿಕೆ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡಿಸಿ ನಾಳೆ ಶುಕ್ರವಾರ ಜಿಲ್ಲಾ ಅಕ್ಕಿ ಗಿರಣಿದಾರರು ವರ್ತಕರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ. ಜಿಲ್ಲಾ ಅಕ್ಕಿ ಗಿರಣಿದಾರರ ಸಂಘದ ಅಧ್ಯಕ್ಷ ಆರ್.ಎಲ್. ರಮೇಶ್ ಬಾಬು ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿ ಆಹಾರ ಪದಾರ್ಥಗಳ ಮೇಲೆ ಕೇಂದ್ರ ಸರ್ಕಾರದ ಜಿಎಸ್ಟಿ ಮಂಡಳಿ ಶೇಕಡಾ 5ರಷ್ಟು ತೆರಿಗೆ ವಿಧಿಸಿದೆ. ಇದು ಈ ತಿಂಗಳ 18ರಂದು ಜಾರಿಗೆ ಬರಲಿದೆ. ಬಡವರು ಬಳಸುವ ದಿನನಿತ್ಯದ ಆಹಾರ ಪದಾರ್ಥಗಳ ಮೇಲೆ ತೆರಿಗೆ ವಿಧಿಸಿದರೆ ಅವರ ಜೀವನ ವೆಚ್ಚ ಜಾಸ್ತಿಯಾಗಿ ಜನಸಾಮಾನ್ಯರಿಗೆ ಹೊರೆಯಾಗುತ್ತದೆ. ಸರ್ಕಾರ ಕೂಡಲೇ ಏರಿಸಲು ಹೊರಟಿರುವ ತೆರಿಗೆ ನಿರ್ಧಾರವನ್ನು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ನಿರ್ಧಾರ ಹಿಂಪಡೆಯದಿದ್ದರೆ ನಾಳೆ ಶುಕ್ರವಾರ ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಸರ್ಕಾರ 18/7/2022 ತಾರೀಕಿನಿಂದ ಏನು ಒಂದು ಜಿ ಎಸ್ ಟಿನ ಅಗತ್ಯ ವಸ್ತುಗಳಿಗೆ ಅಂದರೆ ಶ್ರೀ ಸಾಮಾನ್ಯ ಪ್ರತಿದಿನ ಬಳಕೆ ಮಾಡುವಂಥ ಆಹಾರ ಭದ್ರತೆಗೆ ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳಿಗೆ 5% ಜಿ ಎಸ್ ಟಿ ಮಾಡ್ತಾ ಇರೋದು ತುಂಬ ಇದ್ರ ಹೊಡೆತ ಬೀಳ್ತಾ ಇರೋದು ರೈತ ಸಮುದಾಯಕ್ಕೆ. ಆದ್ದರಿಂದ ನಾಳೆ ನಾವು ವರ್ತಕರ ಜೊತೆ ಸೇರಿಕೊಂಡು ಇಡೀ ರೈತ ಸಮುದಾಯ ನಮಗೆ ಬೆಂಬಲ ಕೊಟ್ಟು ಅವ್ರದ್ದು ಪ್ರೊಟೆಸ್ಟ್ ಮಾಡಬೇಕು. ಮತ್ತು 18ನೇ ತಾರೀಕು ಏನಾದರೂ ಈ ನಮ್ಮ ಒತ್ತಾಯಕ್ಕೆ ಮಣಿಯದೆ ಏನಾದರೂ ಸರ್ಕಾರ ಇದನ್ನೇ ಮುಂದುವರಿಸ್ತೆ ಅಂದರೆ ಅನಿರ್ದಿಷ್ಟಾವಧಿವರೆಗೂ ಸತ್ಯಾಗ್ರಹಗಳು ಮಾಡಿಕೊಂಡು ಪ್ರೊಟೆಸ್ಟ್ ಮಾಡಿ ಇದನ್ನು ವಿರೋಧಿಸ್ಬೇಕು. ನೇರವಾಗಿ ಹೊಡೆತ ಬೀಳೋದು ನಮ್ಮ ರೈತ ಸಮುದಾಯಕ್ಕೆ. ರೈತರಿಂದ ಈಗಲೇ ರೈತ ಇದು ಒಳ್ಳೆ ಉತ್ತಮವಾದ ಬೆಲೆ ಇಲ್ಲದಲ್ಲೇ ಡೌನ್ ಆಗಿದ್ದೀವಿ. ರೈತ ಇದು ಬೆಳೆ ಬೆಳೆಯೋಕ್ಕೆ ಆಗ್ತಾ ಇಲ್ಲದಂಥ ಪರಿಸ್ಥಿತಿ ಬಂದರೆ ಈಗ 5% ಟ್ಯಾಕ್ಸ್ ಬಿದ್ದರೆ ಅವರು 5% ಕಡಿಮೆ ಮಾಡ್ಕೊಂತಾರೆ. ಇನ್ನು ಅವರು ವ್ಯಾಪಾರಸ್ಥರುಗಳು ಬೇರೆಯವರೆಲ್ಲ ಇನ್ನೂ 10%ನಷ್ಟು ನಮ್ಮಿಂದ ಖರೀದಿ ಮಾಡೋದನ್ನ ಕಡಿಮೆ ಮಾಡ್ಕೊಂತಾರೆ ವ್ಯಾಪಾರನ. ವರ್ತಕರು ನಾಳೆ ತಮ್ಮ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿ ಬೆಳಗ್ಗೆ 10 ಗಂಟೆಗೆ ಟೌನ್ ಹಾಲ್ ವೃತ್ತದ ಬಳಿ ಜಮಾವಣೆಗೊಂಡು ನಂತರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ತೆರಳಿ ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸುವುದಾಗಿ ಹೇಳಿದರು. ವ್ಯಾಪಾರಸ್ಥರು ಅಂದರೆ ರೈಸ್ ಮಿಲ್ ಎಲ್ಲ ರೈಸ್ ಮಿಲ್ ಅವರು ರೈಸ್ ಮಿಲ್ನಲ್ಲಿ ಏನು ಕೆಲಸವನ್ನು ಮಾಡ್ತಾ ಇರೋವಂಥ ರೈಟರ್ಸ್ಗಳಾಗಿರ್ಬೋದು ವರ್ಕರ್ಸ್ ಕಾರ್ಮಿಕರು ಆಗಿರ್ಬೋದು ಎಲ್ಲರೂ ಸೇರಿ ಅದೇ ರೀತಿ ಗ್ರೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಮತ್ತು ಎ ಪಿ ಎಮ್ ಸಿ ಎಲ್ಲ ವರ್ತಕರು ಮತ್ತು ಎಲ್ಲ ಚಿಲ್ಲರೆ ವರ್ತಕರು ಮಂಡಿಪೇಟೆ ಆಗಿರ್ಬೋದು ಎಲ್ಲ ವರ್ತಕರು ಇಡೀ ತುಮಕೂರು ಡಿಸ್ಟಿಕ್ಟನ್ನ ಎಲ್ಲ ವರ್ತಕರು ಹಾಗೂ ರೈತ ಸಂಘದವರು ಇದ್ರ ಬಗ್ಗೆ ಕಾಳಜಿ ಇರೋರೆಲ್ಲರೂ ಸಹ ನಾಳೆ ಅಂತಂದರೆ ಶುಕ್ರವಾರ 15ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಟೌನ್ ಹಾಲ್ ಸರ್ಕಲ್ಲಿಂದ ಡಿ ಸಿ ಆಫೀಸ್ ತನಕ ಇದು ಪ್ರೊಟೆಸ್ಟ್ ಮಾಡಿ ಒಂದು ಪ್ರೊಸೆಷನ್ ಇರುತ್ತೆ. ಈ ಒಂದು ಪ್ರೊಸೆಷನ್ನು ಈ ಸಮಾಜದ ಒಂದು ಉನ್ನತಿಗೋಸ್ಕರ ಒಂದು ಒಳಿತಿಗೋಸ್ಕರ ಎಲ್ಲರ ಪರವಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಈ ಒಂದು ಪ್ರೊಸೆಷನ್ಗೆ ಈ ಒಂದು ಪ್ರೊಟೆಸ್ಟ್ಗೆ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಪ್ರಾರ್ಥಿಸ್ತೇನೆ. ಸರ್ ನಮಸ್ಕಾರ. ಸಂಘದ ಗೌರವಾಧ್ಯಕ್ಷ ಎನ್ಆರ್ ವಿಶ್ವಾರಾಧ್ಯ, ಕಾರ್ಯಾಧ್ಯಕ್ಷ ಕೆಜಿ ಮುನಿಗಂಗಪ್ಪ, ಮುಖಂಡರಾದ ಜಿಎಚ್ ಪರಮಶಿವಯ್ಯ, ನಂಜುಂಡ ಪ್ರಸಾದ್, ಜಗನ್ನಾಥ್ ಶೆಟ್ಟಿ, ನಟೇಶ್ ಬಾಬು, ಲೋಕೇಶ್ ಮತ್ತಿತರರು ಹಾಜರಿದ್ದರು. ಮಣ್ಣೆರಾಜು, ಅಮುಕ್ ಟಿವಿ, ತುಮಕೂರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಉದ್ಯಾನವನಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪಾರ್ಕ್ಗಳ ಅಭಿವೃದ್ಧಿ ಹಸಿರೀಕರಣಕ್ಕೆ ಆದ್ಯತೆ ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಸಂಸದ ಜಿಎಸ್ ಬಸವರಾಜು ಹೇಳಿದರು. ನಗರದ ಎಸ್ಎಸ್ಪುರಂನ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಗಳ ಕುರಿತು ಚರ್ಚಿಸಲು ನಗರ ಪಾಲಿಕೆಯಿಂದ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಸಂಸದ ಜಿಎಸ್ ಬಸವರಾಜು, ನಗರದೆಲ್ಲೆಡೆ ಗಿಡಮರ ಬೆಳೆಸಿ ಹಸಿರು ತುಮಕೂರು ರೂಪಿಸಬೇಕೆಂಬ ಸಂಕಲ್ಪವನ್ನ ಎಲ್ಲರೂ ಮಾಡಬೇಕು. ಯಾವುದೇ ಊರು ಗಿಡಮರಗಳಿಂದ ತುಂಬಿದರೆ ಊರು, ಅಲ್ಲಿನ ನಿವಾಸಿಗಳು ಆರೋಗ್ಯವಾಗಿರುತ್ತಾರೆ ಎಂದು ಹೇಳಿದರು. ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಇಲ್ಲಿನವರೆಗೂ ಎಷ್ಟು ದಿನ ಬದುಕಿದ್ದಾರೆ ಎಂಬತ್ತಂತಲ್ಲ ಕೂಡಿ ಹಾಕಿ 1 ವರ್ಷಕ್ಕೆ 365 ದಿವಸ ಅಂತೆ ನಾವು ಅದನ್ನ ಗಿಡ ಸ್ಟಾರ್ಟ್ ಮಾಡಿದಂಥ ಕಾಲದಲ್ಲಿ 106 ಅಂತ ಕಾಣ್ತಿದ್ದೇವೆ.
ನೂರು ವರ್ಷಕ್ಕೆ ನಾನು ಇದು ಮಾಡಿ ಅಷ್ಟು ಒಂದು ದಿನಕ್ಕೊಂದಂತೆ ಆಗಿ ಆ ವರ್ಷ ಗಿಡ ಸಿಗ್ಲಿಲ್ಲ. 36,000 26,000 ಗಿಡ ಇಪ್ಪತ್ತ 24,000 ಗಿಡ ಹಾಕಿ ಅದನ್ನು ಅತ್ಯುತ್ತಮವಾಗಿ ಬೆಳೆಸ್ತಕ್ಕಂಥದ್ದು ಅಂತ ಹೇಳಿದಾಗ ನಮಗೆ ಲೋಕಲ್ ಇರ್ತಕ್ಕಂಥ ಮುಖಂಡರು ಸಹಕರಿಸಲಿಲ್ಲ, ಫಾರೆಸ್ಟ್ ಇಲಾಖೆಯೂ ಸಹಕರಿಸಲಿಲ್ಲ. ಇವ್ರಿಗೇನು ಸಹಕರಿಸಿಕೊಟ್ರು ಕೊಡದೆ ಇವರೇನು ಮಾಡೋದಿಲ್ಲ ಕೊಡಬೇಡಿ ಇವರಿಗೆ ಅಂತ ಹೇಳಿ ನಮ್ಮ ಇಲಾಖೆ ಇರ್ತಕ್ಕಂಥ ಇವರ ಇಂಗ್ಲೀಷವರು ಕೊಡೋದು ನನಗೆ ಅಸಹಕಾರ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ರಮೇಶ್ ಅವರು ಉದ್ಯಾನವನಗಳನ್ನು ವೈಜ್ಞಾನಿಕವಾಗಿ ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ಕೊಡುಗೆಯಾಗಬೇಕು, ಯಾವ ಉದ್ಯಾನವನದಲ್ಲಿ ಯಾವ ರೀತಿಯ ಗಿಡಮರಗಳನ್ನು ಬೆಳೆಸಬೇಕು ಎಂಬ ಬಗ್ಗೆ ಚರ್ಚಿಸಿ ನಡಬೇಕು ಎಂದು ಸಲಹೆ ನೀಡಿದರು. ಪಾರ್ಕ್ಗಳು ಮಾತ್ರ ಅಲ್ಲ, ಕೆರೆಗಳು ಅಷ್ಟೇ ಬಹಳ ಮುಖ್ಯ. ಈ ಲಂಗ್ ಸ್ಪೇಸ್ ಇದು ಉಳಿಬೇಕಾದ್ರೆ ಈ ಕೆರೆಗಳು ನೀರು ಬಹಳ ಮುಖ್ಯ. ಕೃಷಿ ಮಾಡ್ತಾರೆ ರೈತರು, ಕೃಷಿ ಮಾಡಬೇಕಾದ್ರೆ ಒಂದು ಒಂದೇ ಬೆಳೆ ಇಲ್ಲದೆ ರಾಗಿ ಬೆಳೀತಾರೆ, ಇಲ್ಲ ಜೋಳ ಬೆಳೀತಾರೆ, ಎಲ್ಲ ಬೆಳೀತಾರೆ. ಅದು ಏನು ನಮ್ಮ ಬೇರೆಯಲ್ಲಿ ಜೆಟ್ರೋಪ ಆಗಲಿ ಅಥವಾ ಅಗ್ಸೆ ಆಗಲಿ ನುಗ್ಗೆ ಆಗಲಿ ಗ್ಲಿರಿಸಿಡೆ ಆಗಲಿ ಎಷ್ಟೇ ನಾವು ಕಡಿದರೆ ಜೆಟ್ರೋಪ ಹಾಕಿದ್ರೆ ಯಾವುದೇ ಕ್ರಿಮಿಕೀಟಗಳು ಬರುತ್ತಿಲ್ಲ. ಗ್ಲಿರಿಸಿಡಿಯ ನುಗ್ಗೆ ಇದನ್ನೆಲ್ಲ ಕಡಿದು ಹಸಿರು ಗೊಬ್ಬರ ಆಗ್ತದೆ, ಆಮೇಲೆ ಜೈವಿಕ ತಂತಿ ಬೆಲೆ ಆಗುತ್ತೆ, ಬಯಾಲಜಿಕಲ್ ಫೆನ್ಸಿಂಗ್ ಆಗುತ್ತೆ. ಅದೇ ಥರ ನಮ್ಮ ಈ ನಗರ ಹಸೀಕರಣದಲ್ಲೂ ನಾವು ಪ್ಲಾನಿಂಗ್ ಮಾಡಿದ್ರೆ ಭಾಳ ಪಕ್ಕ ವೆರಿ ಇಂಪಾರ್ಟೆಂಟು. ನಾವು ಗಿಡ ಹಾಕ್ತೀರಿ ಇನ್ನೊಂದು ಎರಡು ಮೂರು ತಿಂಗಳು ಬಂದು ಅದು ಅರ್ಜಿ ಬರುತ್ತೆ, ಅಲ್ಲಿ ಡ್ರೈನೇಜ್ ಮಾಡಬೇಕು, ಆ ಗಿಡಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ತಾರೆ. ಮತ್ತು ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಲೈನ್ ಬರುತ್ತೆ ಅದಕ್ಕೆ ಪರ್ಮಿಷನ್ ಕೊಡಿ ಅಂತಾರೆ. ಅದ್ರ ಜೊತೆಯಲ್ಲಿ ನಮಗೆ ಪರ್ಮಿ ಹೇಳ್ತಾ ಇದ್ರು ಕೆಲವರು ಅರಣ್ಯ ಇಲಾಖೆಯವರು ಇದಕ್ಕೆ ಇದು ವಹಿಸ್ಬೇಕು ಅಂತ. ಗಿಡ ಹಾಕಿದ್ದು ಇಲ್ಲ ಅನ್ನೋದಿಲ್ಲ, ಎಲ್ಲ ಎಲ್ಲೆಲ್ಲಿಗೆ ನಮ್ಮಲ್ಲಿ ಪೆಡಿಸ್ಟ್ರೆನ್ಸ್ ಇದ್ದಂತೆ ಕಾಲ್ನಡಿಗೆ ಗಿಡ ಹಾಕಿರ್ತೀರಿ, ಪಾರ್ಕ್ಗಳಲ್ಲಿ ಹಾಕಿರ್ತೀರಿ, ಇಲ್ಲ ಇದಾವೆಲ್ಲ ಶಾಲಾ ಕಾಲೇಜುಗಳು ಅವರು. ಉದ್ಯಮಿ ಆರ್ ಎಲ್ ರಮೇಶ್ ಬಾಬು ಮಾತನಾಡಿ, ಹಸಿರಿದ್ದರೆ ಆರೋಗ್ಯ, ಗಿಡಮರ ಬೆಳೆಸಲು ಎಲ್ಲರೂ ಸಹಕರಿಸಬೇಕು, ತಾವು ಒಂದು ಉದ್ಯಾನವನವನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸುವುದಾಗಿ ಹೇಳಿದರು. ಪ್ರಶಸ್ತವಾಗಿದೆ ಇವತ್ತು ವಿಶೇಷವಾಗಿ ಈ ಒಂದು ತುಮಕೂರು ನಗರದ ಒಂದು ತುಮಕೂರು ವನವನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಎಂ ಪಿ ಬಸವರಾಜ್ ಸಾಹೇಬ್ರು, ನಮ್ಮ ಎಮ್ ಎಲ್ ಎ ಅವರಾದ ಜ್ಯೋತಿ ಗಣೇಶ್ ಅವರು, ನಮ್ಮ ಸಿದ್ದಪ್ಪ ಅವರು, ರಮೇಶ್ ಅವರು ಮತ್ತು ಎಲ್ಲ ಗಣ್ಯಾದಿ ಗಣೇಶ್ಗಳು ಸೇರಿ ಒಂದು ಅವಲೋಕನ ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ. ಏಕೆಂದರೆ ನಮಗೆಲ್ಲರಿಗೂ ಸಹ ಆಸೆ ಇದೆ, ನಾವು ತುಂಬ ಚೆನ್ನಾಗಿರಬೇಕು, ತುಂಬ ಆರೋಗ್ಯವಾಗಿ ಇರಬೇಕು, ನಾವು ಸಂತೋಷವಾಗಿರಬೇಕು. ನಾವು ಸಂತೋಷವಾಗಿರಬೇಕು ಅಂತಂದರೆ ಸಾಮಾಜಿಕವಾಗಿ ನಾವು ಪ್ರಕೃತಿಯನ್ನು ಎಷ್ಟು ನಾವು ಚೆನ್ನಾಗಿ ಇಟ್ಕೊಂತೀವೋ ನಾವು ಅಷ್ಟು ಸಂತೋಷವಾಗಿರ್ತದೆ. ಆರ್ಥಿಕವಾಗಿ ಪ್ರಕೃತಿಯಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ನಮ್ಮ ಜೀವನದಲ್ಲಿ ಎಲ್ಲರೂ ಸಹ ಇಂಪಾರ್ಟೆಂಟ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ತುಮಕೂರು ವನವನ್ನು ತುಂಬ ಅದ್ಭುತವಾಗಿ ಎಲ್ಲರಲ್ಲೂ ಇದೆ, ಈಗಂತೂ ತುಂಬ ಸ್ಕೇರ್ ಬಂದಿದೆ ಇದಕ್ಕೆ ನಾವೆಲ್ಲರೂ. ಶಾಸಕ ಜೆಬಿ ಜ್ಯೋತಿ ಗಣೇಶ್, ಮೇಯರ್ ಬಿಜಿ ಕೃಷ್ಣಪ್ಪ, ಆಯುಕ್ತೆ ರೇಣುಕಾ ಸೇರಿದಂತೆ ಹಲವು ಪಾಲಿಕೆ ಸದಸ್ಯರು, ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ವತಿಯಿಂದ ವಿಶ್ವ ವೈದ್ಯರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ನಗರದ ಶಿರಾಗಿಟ್ಟಿನಲ್ಲಿ ಶ್ರೀದೇವಿ ಆಸ್ಪತ್ರೆಯ ಆಡಿಟೋರಿಯಂ ಸಭಾಂಗಣದಲ್ಲಿ ಅದೇ ರೀತಿ ರಾಜ್ಯ ಸರ್ಕಾರಗಳು, ಸರ್ಕಾರೇತರ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಬಿಸಿ ರಾಯ್ ಪ್ರಶಸ್ತಿಗಳನ್ನು ಪಡೆಯಲಾಗುತ್ತಿದೆ. ನಮ್ಮ ವೈದ್ಯಕೀಯ ಕಾಲೇಜಿನಲ್ಲಿ ಶೈಕ್ಷಣಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಉತ್ತಮ ಸೇವೆ ಪಡೆದ ವೈದ್ಯರನ್ನು ಗುರುತಿಸಿ ಸನ್ಮಾನಿಸಲಾಯಿತು.
ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಡಾಕ್ಟರ್ ಬಿಸಿ ರಾಯ್ರವರ ಆದರ್ಶಗಳನ್ನು ಪ್ರತಿಯೊಬ್ಬ ವೈದ್ಯರಿಗೂ ದಾರಿದೀಪವಾಗಬೇಕು. ಪ್ರತಿ ವರ್ಷವೂ ಭಾರತ ಸರ್ಕಾರದಿಂದ ಡಾಕ್ಟರ್ ಬಿಸಿ ರಾಯ್ರವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದ್ದು, ಡಾಕ್ಟರ್ ಬಿಸಿ ರಾಯ್ರವರ ಬದುಕು ಮತ್ತು ಅವರು ಅನುಸರಿಸಿದ ಮಾರ್ಗಗಳನ್ನು ವೈದ್ಯರಿಗೆ ದಾರಿದೀಪವಾಗಬೇಕು ಎಂದು ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ತಿಳಿಸಿದರು. Founder of the development of the West Bengal. During those days, he was also the personal physician of the great Mahatma Gandhiji. He was responsible for institution of the IMA, MCI, and also many institutions in West Bengal. Today we are seeing a small people's representatives, maybe a corporator or a panchayati adhyaksh, in such a personal way they are working, they are behaving. Though he was the chief minister of a developed state, still he was practicing at least few hours in a day for the benefit of the common people. Really, he is an example what is an ideal personality, especially in the medical field. ಮತ್ತೆ ಮಾತನಾಡುತ್ತಾ ಹುಲಿನಾಯ್ಕರ್, ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿ ಭಾರತ ರತ್ನ ಪ್ರಶಸ್ತಿ ಪಡೆದ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರನ್ನು ಇಂದಿನ ವೈದ್ಯರು ಆದರ್ಶವಾಗಿಟ್ಟುಕೊಂಡು ಸೇವೆ ಮಾಡಬೇಕು. 1948-1962 ಸುಮಾರು 14 ವರ್ಷಗಳ ಕಾಲ ಭಾರತದ ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಎಂದು ತಿಳಿಸಿದರು. B.C. Roy awards to the best of the doctors. Actually, this award is meant for the best physician, best philanthropist, scientist, and also philosopher. For anybody can get this award. Initially, it is from the MCI, it was given by the President of India. Today things have changed. We are also giving in different levels like state level, district level, even the organization. Our friends thought to put an award like Sridevi. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಶ್ರೀದೇವಿ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಎಂ ಹುಲಿನಾಯ್ಕರ್, ಶ್ರೀದೇವಿ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಡಾಕ್ಟರ್ ಸ್ಟಾಲಿನ್ ರಾಮ್ ಪ್ರಕಾಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ರೈತ ಕುಟುಂಬವೊಂದು ದಶಕಗಳಿಂದ ಆ ಜಮೀನಿನಲ್ಲಿ ವ್ಯವಸಾಯ ಮಾಡಿ ತಮ್ಮ ಬದುಕು ಕಟ್ಟಿಕೊಂಡಿದ್ರು. ಆದರೆ ಇತ್ತೀಚೆಗೆ ಜಮೀನು ವಿವಾದ ಎದುರಾಗಿತ್ತು. ನ್ಯಾಯಾಲಯದ ಮೊರೆ ಹೋಗಿದ್ರು. ಇನ್ನು ನ್ಯಾಯಾಲಯದ ತಾತ್ಕಾಲಿಕ ತಡೆಯಜ್ಞೆ ನಡುವೆಯೂ ಅಧಿಕಾರಿಗಳ ದಂಡು ಸರ್ವೆ ಮಾಡಲು ಜಮೀನಿಗೆ ಬಂದಿದ್ದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಕೊತ್ತನೂರು ಗ್ರಾಮದಲ್ಲಿ ರೈತ ಮಹಿಳೆ ನಂಜಮ್ಮ ಎಂಬುವರು ತೋಟ ಮಾಡಿಕೊಂಡಿದ್ರು. ಇತ್ತೀಚೆಗೆ ಜಮೀನು ಗಲಾಟೆಯಿಂದ ಬೇಸತ್ತಿದ್ದ ನಂಜಮ್ಮ ಅವರು ನ್ಯಾಯಾಲಯದಿಂದ ಅವರ ಮಾಲೀಕತ್ವದ ಕೊತ್ತನೂರು ಗ್ರಾಮದ ಸರ್ವೆ ನಂಬರ್ 77/2 ಮತ್ತು 81/2 ಜಮೀನಿನ 81/6 ಮೇಲೆ ತಡೆಯಾಜ್ಞೆ ತಂದಿದ್ರು. ಈಗ ಏಕಾಏಕಿ ತಾತ್ಕಾಲಿಕ ತಡೆಯಾಜ್ಞೆ ಇದ್ದರೂ ತಾಲೂಕು ಆಡಳಿತಾಧಿಕಾರಿಗಳು ಪೊಲೀಸ್ ಬಂದಾಬಸ್ತಿನಲ್ಲಿ ಬಂದು ಸರ್ವೆ ಕಾರ್ಯ ಮಾಡಿದ್ದಾರೆ ಎಂದು ರೈತ ಮಹಿಳೆ ಆರೋಪಿಸಿದ್ದಾರೆ. ನಾವೊಂದು 50-60 ವರ್ಷದಿಂದ ಅನುಭವದಲ್ಲಿ ಇದೀವಿ. ನಮ್ಮ ಮುತ್ತಾತ ಆಸ್ತಿ ಇದು. ಅವತ್ತಿಂದ ಇಲ್ದಿದ್ದು ಇವತ್ತು ಏಕ್ದಮ್ ನಮ್ಮ ಸರ್ವೆ ಮಾಡಕ್ ಬಂದ್ರೆ ಅಳತೆ ಮಾಡಕ್ ಬಂದ್ರೆ ನಾವು ಬಿಡಕ್ಕಾಗುತ್ತೇನಪ್ಪ. ಗಂಡಸರು ಬೇರೆ ಇಲ್ಲ ಮನೆಯಲ್ಲಿ. ಅದ್ರಿಗೂ ನಾವು ಬೇಡಪ್ಪ, ಗಂಡಸರಿಲ್ಲ, ಚೆನ್ನಾಗಿಲ್ಲ ಅಂತ ನಾವೇನು ಹೇಳಿದ್ರು ಪೊಲೀಸ್ನವರು, ನಾವು ಅಳತೆ ಮಾಡಕ್ಕೆ ಬಂದಿದ್ದೀವಿ, ಗುರ್ತು ಮಾಡಕ್ಕೆ ಬಂದಿದ್ದೀವಿ, ನಿನ್ನ ಮೇಲೇ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಸರ್, ಈ ರಕ್ತ ಬಂದ್ಬಿಡ್ತು, ಚೈನ ಇಟ್ಕೊಂಡಿದ್ದೆ, ಬಿಡಲಿಲ್ಲ, ಕಿತ್ಕೊಂಡಕ್ಕೆ ಹೋದ್ರು ರಕ್ತ ಬಂದ್ಬಿಡ್ತು,
ಇವ್ರ ಬಟ್ಟೆ ಗುಜ್ಕೊಂಡು ಹೋಗ್ಬಿಟ್ಟು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾನೆ ಪೊಲೀಸ್ ಅಪ್ಪ. ಹೆಂಗ್ ಸರ್ ನಾವು ಇದು ಮಾಡಿ ರಕ್ಷಣೆ ಮಾಡೋದು? ಆ ಹೆಂಗಸ್ರ ಮೇಲೆ ದೌರ್ಜನ್ಯ ಆಗಿ ಬಂದು ಸರ್ವೆ ಮಾಡ್ತಾರಲ್ಲ ಅವರು. ಹಾಂ ಸರಿನಾ, ನಮ್ಗೆ ರಕ್ಷಣೆ ಕೊಡ್ಬೇಕು ಸರ್, ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಾವು ಯಾವುದು ಸ್ಟೇ ತಂದಿದ್ದೀವಿ, ನಾವು ಸ್ಟೇ ತಂದಿದ್ರು ತಂದಿಲ್ಲ ಅಂತ ಇಲ್ಲ ಸರಿಲ್ಲ ಅಂತ ಹೇಳ್ತಾರೆ. ದೌರ್ಜನ್ಯದಿಂದ ಅಕ್ಕಪಕ್ಕ ಯಾರೋ ಕಿರುಕುಳಿ ಮಾಡಿ ಜನ ನಮ್ಮ ಮೇಲೆ ಎತ್ತುಕಟ್ಟಿ ಆ ಥರ ಮಾಡಿದ್ದಾರೆ ಸರ್. ಇದು ಯಾವತ್ತು 50 ವರ್ಷದಿಂದ ಇಲ್ದಿದ್ದು ಇವತ್ತು ಎಲ್ಲಿ ಬರುತ್ತೆ ಸರ್? ಅವತ್ತಿನಿಂದ ಏನಾದರೂ ಅವ್ರಿಗೆ ತೊಂದರೆ ನಾವು ಮಾಡಿದರೆ, ನಾವು ಅವ್ರಿಗೇನಾದರೂ ಅವ್ರೇನೋ ನಮ್ಗೆ ತೊಂದರೆ ಮಾಡಿದರೆ ನಾವು ಹೋಗೋಣ, ಅವರು ಬರಲಿ. ಇಲ್ಲಾಂದರೆ ಯಾಕೆ ಬಂದರು ಅವರು? ಯಾಕೆ ಬಂದರು ನಮ್ಮ ಜಮೀನೊಳಕ್ಕೆ? 50 ವರ್ಷದಿಂದ ಇಲ್ದಿದ್ದು ಈಗ ಯಾಕೆ ಬಂದರು? ಈಗ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ನಮ್ಮ ಜಮೀನು ನಮ್ಗೆ ಉಳಿಕೆ ಮಾಡ್ಕೊಡ್ಬೇಕು ಸರ್, ನಮ್ಗೆ ರಕ್ಷಣೆ ಕೊಟ್ಟು ಕಾಪಾಡ್ಬೇಕು. ಕೇಳ್ಕೊತೀನಿ ಸರ್. ಇನ್ನು ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ತಾಲೂಕು ಸರ್ವೆ ಅಧಿಕಾರಿ ಗಂಗಾಧರ್ ಈಗಾಗಲೇ ಕಳೆದ ತಿಂಗಳು ನೋಟಿಸ್ ನೀಡಿ ಅಳತೆ ಮಾಡಲು ಬಂದಿದ್ರೆ ಆಗಲೂ ತಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು. ಈಗ ನಾವು ಇವತ್ತಿನವರೆಗೂ ಕೂಡ ಗಡುವು ನೀಡಿದ್ದೇವೆ, ಆದರೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಬರದ ಕಾರಣ ಇವತ್ತು ನಾವು ಪೊಲೀಸ್ ಬಂದಾಬಸ್ತಿನಲ್ಲಿ ಅಳತೆ ಮಾಡಿ ಸರ್ವೆ ಮುಗಿಸಿದ್ದೇವೆ ಎಂದರು. ಆ ದಿನಾಂಕದಂದು ಇವ್ರು ಅಳತೆ ಮಾಡೋಕ್ಕೆ ಬಿಡಲಿಲ್ಲ ಬಸ್ದವರು. ಆದ ಕಾರಣ ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ದಿನಾಂಕ 7/22 ಬೆಳಗ್ಗೆ 11 ಗಂಟೆಗೆ ಟೈಮ್ ಕೊಟ್ಟಿದ್ವಿ. ಅದರಂತೆ ಬಂದು ಅಳತೆ ಮಾಡೋಕ್ಕೆ ಹೋದಾಗ ಮತ್ತೆ ತೊಂದರೆ ಕೊಟ್ಟರು. ಮತ್ತೆ ತಾತ್ಕಾಲಿಕ ಆದೇಶ ತಂದರು. ತಾತ್ಕಾಲಿಕ ಆದೇಶ ಅಂದರೆ ಅದು ಇಸಾಪೋಡಿ ತಾತ್ಕಾಲಿಕ ಆದೇಶ. ಅದು ಬಸ್ ಅಳತೆ ಮಾಡಬಾರ್ದು ಅಂತ ಯಾವುದೇ ರೀತಿ ಆದೇಶದಲ್ಲಿ ಇರಲಿಲ್ಲ. ಅದರಿಂದ ಪೊಲೀಸರ ಸಹಾಯದಿಂದ ರಕ್ಷಣೆ ತೊಗೊಂಡು ಅಳತೆ ಮಾಡಿ ಪಾಯಿಂಟ್ಸನ್ನು ಗುರುತಿಸಿದ್ರು ಸರ್. ಈಗ ಎಸಿ ಸಾಹೇಬರು ಒಂದು ಆದೇಶವನ್ನು ಮಾಡಿದ್ರು ಸ್ಟೇ, ಅದರಲ್ಲಿ ಜಮೀನಲ್ಲಿ ಯಾವುದೇ ಕಾರಣಕ್ಕೂ ತತ್ಕಾಲಿಕವಾಗಿ ಮಾಡಬಾರದು ಅನ್ನೋದು ಒಂದು ಆದೇಶ ಇತ್ತು. ಆ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ? ಇಲ್ಲ ಇಲ್ಲ ಸರ್, ಆ ಆದೇಶದಂತೆ ಎಸಿ ಅವ್ರು ಮಾಡಿದ ಆದೇಶದಂತೆ ರೆವಿನ್ಯೂಗೆ ಸಂಬಂಧಪಟ್ಟಿತ್ತು, ಬೇರೆ ಸರ್ ಏನೋ ಸಂಬಂಧ. ನಾವು ಅಳತೆ ಮಾಡೋ ನಂಬರಿಗೂ ಆ ಆದೇಶದಲ್ಲಿರೋ ನಂಬರ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ, ತಡೆಯಿದೆ. ಈ ಕೊನೆಯದಾಗಿ ನಿಮ್ಮ ಬಂದಿದ್ರಲ್ಲ, ಎಲ್ಲ ರೀತಿಯಲ್ಲಿ ನೀವು ಅಳತೆ ಮಾಡಿ ಹಿಂದಿರುತ್ತಿದ್ದೀರಾ, ಸರಿಯಾಗಿದೆಯಾ ಎಲ್ಲವನ್ನು? ಸರಿಯಾಗಿದೆ ಸರ್, ಸರಿಯಾಗಿದೆ. ಸರಿ ಸರ್, ತಮ್ಮ ಹೆಸರು ಸರ್? ಗಂಗಾಧರ. ಒಟ್ಟಾರೆ ಅಧಿಕಾರಿಗಳು ಹಾಗೂ ಮಹಿಳೆ ನಂಜಮ್ಮ ನಡುವೆ ಹಗ್ಗ ಜಗ್ಗಾಟದಲ್ಲಿ ಗೊಂದಲದ ನಡುವೆಯೇ ಸರ್ವೆ ಕಾರ್ಯ ಮುಗಿದಿದೆ. ಪೊಲೀಸ್ ಬಂದಾಬಸ್ತ್ನಲ್ಲಿ ಆಡಳಿತ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನೊಂದೆಡೆ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಇಷ್ಟು ಆತುರವಾಗಿ ಸರ್ವೆ ಕಾರ್ಯ ಮಾಡಲು ಅನಿವಾರ್ಯತೆ ಏನಿತ್ತು ಎಂದು ಆರೋಪಗಳು ಕೇಳಿಬರುತ್ತಿವೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮಾಗಡಿ ತಾಲೂಕಿನ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗುತ್ತಿದೆ. ಆದರೂ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಂಗಧಾಮಯ್ಯ ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಒಗ್ಗಟ್ಟಿನ ಮಂತ್ರ ಹಾಗೂ ತಮ್ಮ 8 ವರ್ಷಗಳ ಕಾಲ ಪಕ್ಷದ ಜೊತೆಗಿನ ನಡಿಗೆ ಬಗ್ಗೆ ವಿವರಿಸಿ ಪರೋಕ್ಷವಾಗಿ ಸಂಘಟನೆ ಕಾಲಿಟ್ಟ ಪ್ರಸಾದ್ ಗೌಡರಿಗೆ ಟಾಂಗ್ ನೀಡಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆಯೊಂದು ಎರಡು ಬಾಗಿಲು ಎನ್ನುವಂತಾಗಿದೆ. ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಸಚಿವ ಅಶ್ವತ್ಥನಾರಾಯಣ ತವರೂರು ಮಾಗಡಿ ಬಿಜೆಪಿಯಲ್ಲಿ ಚಿಗುರೊಡೆಯುವ ಮುನ್ನವೇ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಒಂದು ಕಡೆ ಕ್ಷೇತ್ರಕ್ಕೆ ಕಾಲಿಟ್ಟಿರುವ ಪ್ರಸಾದ್ ಗೌಡ, ಮತ್ತೊಂದೆಡೆ ಕಳೆದ 10 ವರ್ಷಗಳಿಂದ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿರುವ ರಂಗಧಾಮಯ್ಯ ಇವರಿಬ್ಬರ ಶಿಥಿಲ ಸಮರದಿಂದ ಕಾರ್ಯಕರ್ತರಲ್ಲಿ ಗೊಂದಲಕ್ಕೆ ಎಡೆಮಾಡಿಕೊಟ್ಟಿದೆ. ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಮರೆತರ ಸಚಿವರು ಎನ್ನುವಂತಾಗಿದೆ. ಏಕೆಂದರೆ ಸಚಿವರ ಹಲವು ಕಾರ್ಯಕ್ರಮಗಳಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ರಂಗಧಾಮಯ್ಯನವರ ಗೈರು ಹಾಜರಿ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಸರ್, ಭಿನ್ನಮತ ನಮ್ಮಲ್ಲಿ ಯಾವುದು ಇಲ್ಲ. ಅವರು ಬಿಎಂಆರ್ಡಿ ಅಧ್ಯಕ್ಷ ಆಗಿದ್ದಾರೆ, ಆಮೇಲೆ ಹಿರಿಯಕರು ಇದ್ದಾರೆ, ಜಿಲ್ಲಾಧ್ಯಕ್ಷ ಇದ್ದಾರೆ, ತಾಲೂಕು ಅಧ್ಯಕ್ಷ ಇದ್ದಾರೆ, ಎಲ್ಲ ಕುತ್ಕೊಂಡು ಅವರು ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ಅವ್ರಿಗೆ ಅವರು ನಾವು ಅವ್ರ ಹಿರಿಯಕರು ಇರೋದ್ರಿಂದ ಅವ್ರ ಮಾರ್ಗದರ್ಶನ ಏನಿದೆಯೋ ಅದ್ರ ಪ್ರಕಾರ ನಾವು ಹೋಗ್ತೀವಿ ಸರ್. ಸಂಭಾವ್ಯ ಅಭ್ಯರ್ಥಿನ ಸರ್? ಸಂಭಾವ್ಯ ಅಭ್ಯರ್ಥಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾನೊಬ್ಬ ಕಾರ್ಯಕರ್ತ ಆಗಿ ಇಲ್ಲ, ಚರ್ಚೆ ಮಾಡ್ಬೋದೇನ ಎಲ್ಲರೂ ಕೂಡ. ನಾನೊಬ್ಬ ಕಾರ್ಯಕರ್ತ ಆಗಿ, ಸಾಮಾನ್ಯ ಕಾರ್ಯಕರ್ತ ಆಗಿ ಕೆಲಸ ಮಾಡ್ಕೋಬೋತಾ ಇದ್ದೀನಿ. ಮುಂದೇನು ಕೂಡ ಸಾಮಾನ್ಯ ಕಾರ್ಯಕರ್ತ ಆಗಿ ಸರ್ಕಾರ ಏನು ಹೇಳುತ್ತೆ ಅಥವಾ ಹೈಕಮಾಂಡ್ ಏನು ಹೇಳುತ್ತೆ, ಅಶ್ವತ್ಥನಾರಾಯಣ ಸಾಹೇಬರು ಏನು ಹೇಳ್ತಾರೆ, ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳೆಲ್ಲ ಏನು ಮಾರ್ಗದರ್ಶನ ಕೊಡ್ತಾರೆ ಅದ್ರ ಮೇಲೆ ನನ್ನ ತೀರ್ಮಾನ ಇರುತ್ತೆ. ಜನ ತೀರ್ಮಾನ ಇಂಪಾರ್ಟೆಂಟ್ ಅಲ್ಲ. ಇಬ್ಬರು ಒಂದಾಗಿ ಹೋಗ್ತೀರಾ ಸರ್? ನಾವು ಯಾರನ್ನೂ ದೂರ ತಳ್ಳಿಲ್ಲ ಸರ್. ಬರೋರಿಗೆ ಯಾವತ್ತೂ ನಾವು ಸ್ವಾಗತ ಕೋರ್ತಾ ಇದ್ವಿ. ಇವತ್ತು ಎಲ್ಲ ಜನ ಸೇರಿಸ್ಬೇಕು ಅಂತ ನಾವು ಮಾಡ್ತಾ ಇದೀವಿ. ಕಳ್ಕೊಳ್ಳೋಕ್ಕೆಲ್ಲ ಮಾಡ್ತಾ ಇರೋದು ಕೂಡಿಸ್ಕೊಳ್ಳೋದಕ್ಕೆ. ನಮ್ಮ ಸಂಸಾರ ಚಿಕ್ಕದಿದೆ, ಸಂಸಾರ ಚಿಕ್ಕದಿರೋದನ್ನ ನಾವು ಇನ್ನೂ ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ. ದೊಡ್ಡದು ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಿದೆ ನಮ್ಮ ತಾಲೂಕಲ್ಲಿ. ರಂಗರಾಮಯ್ಯನ್ನು ಬಿಟ್ಟಿದ್ದೀರಿ ಕಾರ್ಯಕ್ರಮದಲ್ಲಿ ಸರ್? ಬಿಟ್ಟಿರೋದು ಅಂತ ಏನಿಲ್ಲ. ಆಹ್ವಾನ ಕೊಟ್ಟಿದ್ದೀರಾ ಸರ್? ಆಹ್ವಾನ ಏನು ಯಾರಿಗೂ ಕೊಟ್ಟಿಲ್ಲ ಸರ್. ಇದು ಆಹ್ವಾನ ಕೊಡೋದಕ್ಕೆ ಸ್ವಂತ ನನ್ನ
ವೈಯಕ್ತಿಕ ನಾವು, ಏಕೆಂದರೆ ಇನ್ನೊಂದು ನನ್ನ ಸ್ವಂತ ಕೆಲಸ ಅಲ್ಲ ಇದು, ಸಾರ್ವಜನಿಕರು ಕೆಲಸ ಮಾಡಬೇಕಾದ್ರೆ ಇಲ್ಲಿ ಎಷ್ಟೋ ಜನಕ್ಕೆ ನಾನು ಯಾರಿಗೂ ಹೇಳಿಲ್ಲ, ಇಲ್ಲಿ ಎಲ್ಲ ಬಂದು ಸೇರಿದ್ದಾರೆ ಅಂತಂದರೆ ನಾವೆಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವ. ಅವರವರು ಪಕ್ಷ ಕಟ್ಟಬೇಕು ಅಂದಾಗ ಎಲ್ಲರೂ ಬರಬೇಕು, ನಾವು ಅವ್ರ ಕರೆದ್ರೆ ನಾವು ಹೋಯ್ತೀವಿ, ಕರೀದಿದ್ರು ಕೂಡ ಅವರ ಯೋಜನೆಗಳಿಗೆ ನಾವು ಅಟೆಂಡ್ ಆಗಬೇಕು. ಇನ್ನೊಂದೆಡೆ ಎಚ್ಎಂ ಕೃಷ್ಣಮೂರ್ತಿ ತಟಸ್ಥ ನಿಲ್ಲುವ ಈ ಅನುಮಾನಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ. ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಂಗದಾಮಯ್ಯ ಹಾಗೂ ಪ್ರಸಾದ್ ಗೌಡರ ಹೇಳಿಕೆಗಳನ್ನು ಗಮನಿಸಿದರೆ ಮಾಗಡಿ ಬಿಜೆಪಿಯಲ್ಲಿ ಒಡಕು ಉಂಟಾಗಿರುವುದು ಸತ್ಯ ಅನಿಸುತ್ತದೆ. ಮತ್ತೊಂದೆಡೆ ತಾಲೂಕು ಮಂಡಳ ಅಧ್ಯಕ್ಷ ಧನಂಜಯ್ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿದ್ದಾರೆ, ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಂಡು ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡುತ್ತಿದ್ದಾರೆ ಎಂಬ ಆರೋಪವು ಬಲವಾಗಿ ಕೇಳಿ ಬರುತ್ತಿದೆ. ಇನ್ನು ಮಾಗಡಿ ಬಿಜೆಪಿಯಲ್ಲಿ ಉಂಟಾದ ಒಡಕಿನಿಂದ ಈ ಬಾರಿಯೂ ಸಹ ಕಾಂಗ್ರೆಸ್ ಜೆಡಿಎಸ್ಗೆ ವರವಾಗುತ್ತಾ ಎಂಬ ಪ್ರಶ್ನೆ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ. ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಂಗದಾಮಯ್ಯ ಕುದೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಳೆದ 8 ವರ್ಷದಿಂದ ಪಕ್ಷ ಸಂಘಟನೆ ಮಾಡಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿ ಮನೆ ಮನೆಗೆ ಕಿಟ್ ಹಂಚಿ ಕೋವಿಡ್ ರೋಗಿಗಳ ಆರೈಕೆಗೆ ದುಡಿದಿದ್ದೇನೆ. ನಾನೇ ಮಾಗಡಿ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ, ಕಳೆದ ಬಾರಿಯೂ ಟಿಕೆಟ್ ತಪ್ಪಿತ್ತು, ಈ ಬಾರಿ ನಾನು ಆಕಾಂಕ್ಷಿಯಲ್ಲ ಅಭ್ಯರ್ಥಿಯೇ ಎಂದು ಮಾರ್ಮಿಕವಾಗಿ ನುಡಿದರು. ಕಡೆಗಣನೆ ಆಗಿಲ್ಲ ಅನಿಸ್ತದೆ, ಅದು ನಮ್ಮ ತಾಲೂಕು ಅಧ್ಯಕ್ಷರು ಒಬ್ಬ ಇದ್ದಂಗೆ, ಅದು ಅವರು ನಡ್ಕೊಳ್ಳೋ ರೀತಿ, ಇವಾಗ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅದು ಅವರಿಗೆ ಪ್ರಿಯ ಆಗಬೇಕು. ನಾನು ಸುಮಾರು ವರ್ಷದಿಂದ ಮಾಗಡಿ ಒಳಗೆ 10 ವರ್ಷದಿಂದ ನಾನು ಸತತವಾಗಿ ದುಡ್ಕೊಂಡು ಬಂದಿದ್ದೀನಿ. ಅಧ್ಯಕ್ಷನಾಗಿದ್ದೆ, ಅಧ್ಯಕ್ಷನಾಗಿ ಎಲ್ಲ ಒಬ್ಬ ಕಾರ್ಯಕರ್ತನು ಯಾರನ್ನೂ ಕಡೆಗಣಿಸ್ತಾನೆ, ಎಲ್ಲರೂ ನಾನು ಒಂದು ಒಮ್ಮತದಿಂದ ತಗೊಂಡೋಗಿದ್ದೆ. ಆದರೆ ಅದು ಯಾಕೋ ಯಾವ ಉದ್ದೇಶ ಇಟ್ಕೊಂಡು ನನಗೆ ಈ ಥರ ಮಾಡ್ತಾವ್ರ ಗೊತ್ತಿಲ್ಲ. ನಾನು ಯಾವುದೇ ಕಾರ್ಯಕ್ರಮಕ್ಕೂ ಇದುವರೆಗೂ ಕರೀತಾ ಇಲ್ಲ, ಅವರೇ ಸ್ವಇಚ್ಛೆಯಿಂದ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಆಹ್ವಾನ ನೀಡಿದ್ರೆ ಕಾರ್ಯಕ್ರಮಕ್ಕೆ? ಇಲ್ಲ, ನನಗೇನು ಆಹ್ವಾನ ಅವರು ನೀಡಿಲ್ಲ. ಇಲ್ಲಿ ಮಾಡ್ತಾ ಇರೋದೇ ನನಗೆ ಗೊತ್ತಿಲ್ಲ, ಯಾವ ಇದಿಟ್ಕೊಂಡು ಮಾಡ್ತಾ ಇದಾರೋ ಗೊತ್ತಿಲ್ಲ. ಮಾಡ್ತಾರೆ, ನನಗೆ ಇಲ್ಲಿ ಮಾಡ್ತಾ ಇರೋದು ಅವರು ಯಾವ ಮುನ್ಸೂಚನೆ ಕೊಟ್ಟಿಲ್ಲ, ಯಾವುದೂ ಕೊಡ್ತಾ ಇಲ್ಲ. ಆದರೆ ನಾನು ಅವತ್ತಿನಿಂದ ನಾನು ಸೀಟ್ ಕೊಡ್ತಾ ಇದ್ರೂ ನಾನು ಮಾಗಡಿ ತಾಲೂಕಿಗೆ ಇರ್ತೀನಿ ಅಂತ ನಿಮ್ಮ ಮುಂದೆ ಹೇಳಿದ್ದೆ. ಅವತ್ತಿನಿಂದ ಇದುವರೆಗೂ ಸತತವಾಗಿ ನಾನು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಒಗ್ಗೂಡಿಸ್ಕೊಂಡು ಅವ್ರನ್ನ ಯಾರನ್ನೂ ಕೈ ಬಿಡ್ದೇ ನಾನು ಜೊತೆಗೆ ಹೋಗ್ತೀನಿ ಅಂತ ಹೇಳಿದೆ. ಇವತ್ತು ಅದೇ ಥರ ಹೋಗ್ತಿದ್ದೀನಿ, ನಾನು ಯಾರಿಗೂ ಒಬ್ಬ ಕಾರ್ಯಕರ್ತರಿಗೂ ತೊಂದರೆ ಕೊಡ್ದೇ ಒಂದೇನು ಮಾತಾಡ್ದೇ ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಟ್ಟಿನಲ್ಲಿ ಬಿಜೆಪಿಯನ್ನು ತಳಮಟ್ಟದಿಂದ ಕಟ್ಟಿದ ನಿಷ್ಠಾವಂತರ ಕಡೆಗಣನೆಯ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಮುಂದಾದರೂ ಹಾಲಿ ಸಚಿವರು ಹೈಕಮಾಂಡ್ ಇತ್ತ ಗಮನ ಹರಿಸಿ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಿ ಭಿನ್ನಮತ ಶಮನ ಮಾಡಲು ಮುಂದಾಗ್ತಾರಾ, ಅಥವಾ ಈ ಬಾರಿಯೂ ಸಹ ಕಮಲವನ್ನು ಕೇಸರಿನಲ್ಲಿಯೇ ತಿಳಿಯಲು ಪ್ರಯತ್ನಿಸುತ್ತಾರಾ, ಕಾದು ನೋಡಬೇಕಿದೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಆಸರೆ ಮನೆ ಎಂಬ ವೃದ್ಧಾಪ್ಯ ಅನಾಥ ಆಶ್ರಮವನ್ನು ತೆರೆದಿದ್ದು, ಜೀವನದಲ್ಲಿ ಎಷ್ಟೇ ದುಡಿದಿದ್ರೂ ನೆಮ್ಮದಿಯ ಜೀವನ ಸಿಗುತ್ತಿಲ್ಲ ಎಂದು ಭಾವಿಸಬೇಡಿ, ಆಸರೆ ಮನೆಗೆ ಬಂದು ನೀವು ಆಶ್ರಯ ಪಡೆಯಬಹುದು ಎಂದು ಟ್ರಸ್ಟ್ ಕಾರ್ಯದರ್ಶಿ ಸುಧಾರಾಣಿ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಆಸರೆ ಮನೆ ಅನ್ನೋ ಅನಾಥಾಶ್ರಯವನ್ನು ತೆರೆಯಲಾಗಿದ್ದು, ಹಿರಿಯ ನಾಗರಿಕರು ತಮ್ಮ ಜೀವನದಲ್ಲಿ ಶ್ರಮಿಸಿದವರು, ವೃದ್ಧಾಪ್ಯ ಜೀವನದಲ್ಲಿ ಪ್ರೀತಿ ವಿಶ್ವಾಸವಿಲ್ಲದೆ ಬಳಲ್ತಾ ಇರೋರಿಗಾಗಿ, ಬಂಧುಗಳಿಂದ ಆಶ್ರಯ ನೀಡದೆ ಜೀವನ ನಡೆಸಲು ಕಷ್ಟಪಡ್ತಿರೋರಿಗೆ, ಜೀವನ ಸಂಧ್ಯಾಕಾಲದಲ್ಲಿ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಇಚ್ಛಿಸುವವರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಸರೆ ಮನೆ ವಯೋವೃದ್ಧರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಸರೆ ಮನೆಯನ್ನು ಸೇರಬಹುದಾಗಿದೆ. ವಯೋವೃದ್ಧರಿಗೆ ಪೌಷ್ಟಿಕ ಆಹಾರ, ಆಶ್ರಯ, ವೈದ್ಯಕೀಯ ಸೌಲಭ್ಯ ಇವೆಲ್ಲವನ್ನ ನೀಡ್ತಾ ಇದೆ. ಹಾಗೆ ಯಾರಾದರೂ ರಸ್ತೆಯಲ್ಲಿ ವೃದ್ಧರು ಕಂಡ್ರೆ ನಮಗೆ ಸಂಪರ್ಕಿಸಿ ಅಂತ ಟ್ರಸ್ಟ್ನ ಕಾರ್ಯದರ್ಶಿ ಸುಧಾರಾಣಿ ತಿಳಿಸಿದರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಆಸರೆ ಮನೆ ಅಂತ ವೃದ್ಧಾಶ್ರಮ ಮಾಡ್ತಾ ಇದ್ದೀನಿ. ಏನಕ್ಕೆ ಮಾಡಬೇಕು ಅಂದ್ಕೊಂಡ್ರೆ ನನಗೂ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಹಾಗೆ ರೋಡಲ್ಲಿ ಹೋಗ್ತಾ ಇದ್ದಾಗ ಬರ್ತಾ ಇದ್ದಾಗ ಏನಾದರೂ ರೋಡಲ್ಲಿ ಮಲ್ಕೊಂಡು ಆ ಮಳೆಯಲ್ಲಿ ಚಳಿಯಲ್ಲೆಲ್ಲ ನೆನ್ಕೊಂಡು ಇದು ಮಾಡ್ತಾಯಿದ್ರು. ಇವ್ರಿಗೊಂದು ಆಸರೆ ಕೊಡಬೇಕಲ್ಲ ಅನ್ನೋ ಒಂದು ಮನೋಭಾವ ನನಗೆ ಬಂತು. ಹೆಣ್ಣ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ನಾವು ಅದಕ್ಕೆ ನಾನು ಈ ಥರ ಒಂದು ಮಾಡಿದ್ರೆ ನನಗೂ ಒಂದು ಇದಿರುತ್ತೆ, ಬೆಲೆ ಇರುತ್ತೆ ಅಂತ ಆಸರೆ ಕೊಡಬೇಕು ಅನ್ನೋದು ನನ್ನ ಆಸೆ.
ಅದೇ ನಮ್ಮ ಮನೆಯವರು ಹೇಳಿದ್ರು, ಏನಾದರೂ ಮಾಡುವಾಗ ಸಾಧನೆ ಮಾಡಿ ಸಾಯ್ಬೇಕು ನಾವು. ಇದ್ದಾಗ ಏನು ಮಾಡ್ತೀವಿ, ಸತ್ತಾದಾಗ ನಾಲ್ಕಾರು ಜನ ಬರಬೇಕು ಪರವಾಗಿಲ್ಲ, ಇಂಥವು ಹುಡುಗಿ ಮಾಡಬೇಕು ಹೋದ್ರು ಅನ್ನೋ ಹೆಸರು ಬರಬೇಕು. ಅದಕ್ಕೆ ನನಗೂ ಈ ಅನಾಥರು ನೋಡಿ ಮಳೆ ಗಾಳಿ ಚಳಿಯಲ್ಲೆಲ್ಲ ಅಂದ್ಕೊಂಡು ರೋಡಲ್ಲೆಲ್ಲ ಇದು ಮಾಡ್ತಾ ಇದ್ದಾಗ ಇವ್ರಿಗೊಂದು ಆಸರೆ ಕೊಡಬೇಕು ಅನ್ನೋದು ನನಗೆ ಕನಸಾಯ್ತು. ಅದೇ ಗುರಿ ಮುಟ್ಕೊಂಡು ಬಿಳ್ಳಾಂಜಿನಪ್ಪ ಸರ್ ಬಂದು, ಸರ್ ನಾನು ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ದಾಗ ಆಯಿತು ನೀನು ಮಾಡಮ್ಮ ನಾನು ಇದ್ದೀನಿ ಅಂತ ಹೇಳಿ ನನ್ನ ಜೊತೆ ಕೈ ಜೋಡಿಸಿದ್ರು. ಇವತ್ತೇನು ಮಾಡಿದಿರ ಮೇಡಮ್ ನೀವು? ಸರ್ ಈಗ ಪುನೀತ್ ರಾಜ್ಕುಮಾರ್ ಅನ್ನೋದು ಒಂದು ಪುನೀತ್ ಟ್ರಸ್ಟ್ ಓಪನ್ ಮಾಡಿ, ಇನ್ನೂ ಓಪನ್ ಮಾಡಿಲ್ಲ ಸರ್, ಅತಿ ಶೀಘ್ರದಲ್ಲೇ ಓಪನ್ ಮಾಡೋಣ. ಅಷ್ಟರಲ್ಲಿ ಯಾರಾದರೂ ರುದ್ರಿದಲ್ಲಿ ನಿಮ್ಮಲ್ಲಿ ಮನವಿ ಹಾಕಿ ಹೇಳ್ಕೊಳ್ಳೋದೇನು ಅಂದರೆ, ಜನಗಳಿಗೆ ಯಾರಾದರೂ ರುದ್ರಿದ್ರೆ ದಯವಿಟ್ಟು ನಮ್ಗೊಂದು ಫೋನ್ ಮಾಡಿ, ನಾವು ಕರ್ಕೊಂಬಂದು ಅವ್ರಿಗೆ ಆಸರೆ ಕೊಡ್ತೀನಿ. ನಾಯನಹಳ್ಳಿ ಬಿಜೆಪಿ ಮುಖಂಡ ಶ್ರೀನಿವಾಸ್ ಮಾತನಾಡಿ, ನಾಯನಹಳ್ಳಿ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಅನಾಥಾಶ್ರಮ ತೆರೆದಿರೋದು ಸಂತಸ ತಂದಿದೆ. ವೃದ್ಧರು ಅನಾಥರಿಗೆ ಈ ಜಾಗ ಆಶ್ರಯವಾಗುತ್ತೆ. ಇವರಿಗೆ ಬೇಕಾದಂಥ ಸಹಾಯ ಅಜ್ಜವಾರ ಗ್ರಾಮ ಪಂಚಾಯತಿಯಿಂದ ಮಾಡ್ತೀವಿ. ಇಂತಹ ಕೆಲಸ ಮಾಡೋದು ಕಷ್ಟ, ಆದರೆ ಇವರು ಮುಂದೆ ಬಂದು ಕೆಲಸ ಮಾಡ್ತಾ ಇರೋದು ಬಹಳ ಸಂತೋಷ ಅಂದರು. ಇವತ್ತು ನಮ್ಮ ನಾಯನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆಸರೆ ಕಮಿಟಿ ಅಂತ ಹೇಳ್ಬಿಟ್ಟು ಅನಾಥಾಶ್ರಮ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ವೃದ್ಧರು ಮತ್ತು ಅನಾಥಗಳು ಯಾರ್ಯಾರಿದ್ದರೂ ಸಹ ಅವ್ರಿಗೆ ಸಹಾಯ ಮಾಡೋದಕ್ಕೆ ಈ ಪುನೀತ್ ರಾಜ್ಕುಮಾರ್ ಅವರ ಕಮಿಟಿ ವತಿಯಿಂದ ಭಾಳ ಸಹಾಯವಾಗುತ್ತೆ. ಆದ್ದರಿಂದ ಇವರಿಗೆ ನಾವು ಎಲ್ಲ ರೀತಿಯ ಸಹಾಯ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಅಭಯ ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನಂದರೆ ಇಂಥ ಒಳ್ಳೆಯ ಕೆಲಸ ಮಾಡೋದು ತುಂಬ ಕಷ್ಟ, ಆದರೂ ಸಹ ಈ ಪುನೀತ್ ರಾಜ್ಕುಮಾರ್ ಅವರ ಆಶ್ರಯ ಕಮಿಟಿ ಮಾಡಿದವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇಂಥದ್ದು ಭಾಳ ದೇಶದಲ್ಲಿ ಮಾಡಿದ್ರೂ ಸಹ ಸಕ್ಸಸ್ ಆಗಲ್ಲ, ಆದರೂ ಸಹ ಇಲ್ಲಿ ಅವರು ಒಂದು ಹೆಜ್ಜೆ ಇಟ್ಟಿದ್ದಾರೆ ಸಕ್ಸಸ್ ಮಾಡೇ ಮಾಡ್ತೀವಿ ಅಂತ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಈ ಆಶ್ರಯ ಕಮಿಟಿ ಚೆನ್ನಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೆ ಸರ್. ಅವ್ರಿಗೆ ಯಾವ ರೀತಿಯ ಸಹಕಾರ ಸಹ ಬೇಕಾದರೆ ನಮ್ಮ ನಾಯನಹಳ್ಳಿ ವತಿಯಿಂದ ನಾವು ಕೊಡೋಕ್ಕೆ ಸಿದ್ಧರಿರುತ್ತೇವೆ ಅಂತ ಹೇಳಿಬಿಟ್ಟು ನಾನು ಹೇಳೋಕ್ಕೆ ಸಿದ್ಧನಾಗಿರುತ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಅಜ್ಜವಾರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪದ್ಮಮ್ಮ ನಾರಾಯಣ ಸ್ವಾಮಿ, ಟ್ರಸ್ಟ್ ಅಧ್ಯಕ್ಷ ಪಿಳ್ಳಾಂಜಿನಪ್ಪ, ಬಿಜೆಪಿ ಮುಖಂಡ ನಾರಾಯಣ ಸ್ವಾಮಿ, ಶ್ರೀನಿವಾಸ್, ಗ್ರಾಮ ಪಂಚಾಯತಿ ಸದಸ್ಯ ಶಿವಪ್ಪ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುರುಗಳ ಸ್ಥಾನ ಪಡೆಯಲು ಯಾರಿಂದಲೂ ಸಾಧ್ಯವಿಲ್ಲ, ಕಾಲೇಜು ಕಮಿಟಿ ಉಪಾಧ್ಯಕ್ಷ ಜಿಪಿ ಪ್ರಮೋದ್ ತಿಳಿಸಿದರು. ಪಾವಗಡ ಪಟ್ಟಣದಲ್ಲಿ ಗುರು ಪೂರ್ಣಿಮೆ ಹಿನ್ನೆಲೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕರಿಗೆ ಕಾಲೇಜು ಕಮಿಟಿ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ವೇಳೆ ಕಾಲೇಜಿನ ಉಪಾಧ್ಯಕ್ಷರಾದ ಜಿಪಿ ಪ್ರಮೋದ್ ಮಾತನಾಡಿ, ವಿದ್ಯೆ ಕಲಿಸುವ ಮೂಲಕ ಮೊದಲು ಗುರುಗಳಿಗೆ ಮೊದಲು ನಾವು ಗೌರವಿಸಬೇಕು. ಶಿಕ್ಷಕರು ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಒತ್ತು ನೀಡುತ್ತಾರೆ ಅವರ ಕಷ್ಟಗಳನ್ನು ನಾವು ಹತ್ತಿರದಿಂದ ಗಮನಿಸಿದ್ದೇವೆ. ಗುರುವಿನಿಂದಲೇ ಇಂದು ಪ್ರಪಂಚದ ಜ್ಞಾನ ಪಡೆಯಲು ಸಾಧ್ಯ ಎಂದರು. ಸ್ಟೂಡೆಂಟ್ ಆಗಿರುವವರು ಶಿಕ್ಷಕರ ಕೊಡುಗೆ ಅವ್ರದ್ದು ಅಪಾರ. ಅವರು ಪ್ರತಿ ವರ್ಷ ಪ್ರತಿ ದಿನ ಪ್ರತಿ ಅವ್ರ ಕಷ್ಟ ಏನಿರುತ್ತೋ ಹೋಗುತ್ತೋ ಬೆಳಿಗ್ಗೆ ಬಂದು ಹುಡುಗರನ್ನ ವಿದ್ಯಾರ್ಥಿಗಳನ್ನ ಸನ್ಮಾರ್ಗದಲ್ಲಿ ತಿದ್ದೋದೇ ಅವ್ರ ಕರ್ತವ್ಯ ಆಗಿರುತ್ತೆ. ಅಂತಹ ಕೆಲಸ ಮಾಡೋರವ್ರಿಗೆ ನಮ್ಮ ಕೊಡುಗೆ ಏನು ಇರೋದಿಲ್ಲ. ಈ ಉತ್ತೇಜನ ನಮ್ಮಿಂದ ಒಂದು ಎನ್ಕರೇಜ್ಮೆಂಟ್ ಅನ್ನೋದು ಏನಿರುತ್ತೆ, ಆ ಎನ್ಕರೇಜ್ಮೆಂಟಿಂದ ಅವ್ರಿಗೆ ಮುಂದೆ ಹೋಗೋದಕ್ಕೆ ಅವ್ರಿಗೆ ದಾರಿ ಸುಗಮವಾಗುತ್ತೆ. ಅದಕ್ಕೋಸ್ಕರ ನಾವು ಇದು ಅವ್ರಿಗೆ ಮಾಡೋ ಒಂದು ಚಿಕ್ಕ ಒಂದು ಅಭಿನಂದನೆ. ಅಲ್ಲ, ವಿಶೇಷವಾಗಿ ಆಯಾ ತರಗತಿಗಳಿಗೆ ತೆರಳಿ ನೀವು ಸನ್ಮಾನ ಮಾಡಿದ್ರಲ್ಲ ಅದು. ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಕಟ್ಟಸುಬ್ರಹ್ಮಣ್ಯಂ ಮಾತನಾಡಿ, ಅಕ್ಷರ ಜ್ಞಾನದ ಬೆಳಕು ಮಕ್ಕಳಿಗೆ ನೀಡುವ ಕೆಲಸ ಶಿಕ್ಷಕರು ಮಾಡುತ್ತಾರೆ. ಉತ್ತಮ ಮಾರ್ಗದರ್ಶನದಲ್ಲಿ ಮಕ್ಕಳು ಹಾದು ಹೋಗಬೇಕು ಎಂಬುವ ಉದ್ದೇಶದಿಂದ ಮಕ್ಕಳ ಮುಂದೆಯೇ ಗುರುಗಳಿಗೆ ಸನ್ಮಾನ ಹಮ್ಮಿಕೊಂಡಿರುವುದು ಉತ್ತಮ ಕೆಲಸ ಎಂದರು. ಒಂದು ಕನಸಿನ ಕೂಸು ಇದು ಆಲೋಚನೆ ಬೆಳಿಗ್ಗೆ ಅವ್ರು ಮಾಡ್ಕೊಂಡಿದ್ದಾರೆ. ನಿನ್ನೆಯಿಂದ ಆಲೋಚನೆ ಮಾಡಿದ್ದಾರೆ ಅವರು. ಬೆಳಿಗ್ಗೆ ಅಂದರು ತಕ್ಷಣ ಅವರು ಭಾಳ ಕೆಲಸ ಇರ್ತಾರೆ. ಈ ಪಾವಗಡದ ಅತ್ಯಂತ ಶ್ರೀಮಂತ ವರ್ಗದ ವ್ಯಕ್ತಿಗಳೆಲ್ಲ ಅವರು ಇಲ್ಲ, ಈ ಶಿಕ್ಷಣ ಅಂದರೆ ತುಂಬ ಪ್ರೀತಿ ಮಕ್ಕಳು ಅಂದರೆ. ಅದಕ್ಕೆ ನಿಮ್ಮ ಸಮಸ್ಯೆಗಳು ಸೈನ್ಸ್ ಏನಾಗುತ್ತೆ ಕಮಿಟಿ ವೈಸ್ ಪ್ರೆಸಿಡೆಂಟ್ ಅವರು ಅವರೆಲ್ಲವನ್ನು ಕೂಡ ಅವರು ರಾಜಕೀಯವಾಗಿ ಕೂಡ ತುಂಬ ಪ್ರಬಲರಿದ್ದಾರೆ. ಅದನ್ನು ಅವ್ರು ಪರಿಹರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ನಮಗೆ
ಒಳ್ಳೆಯ ದಿಸೆಯಲ್ಲಿ ನೀವೆಲ್ಲ ಕೂಡ ಪ್ರಯತ್ನ ಮಾಡಿ ಒಳ್ಳೆ ಅಂಕಗಳನ್ನು ನೀವೆಲ್ಲ ಪಡ್ಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ಈ ಸಮಾಜಕ್ಕೆ ಗುರುಗಳಿಗೆ ಮತ್ತು ನಿಮ್ಮ ಸಮಿತಿಗೆ ನೀವು ಒಳ್ಳೆಯ ಹೆಸರನ್ನು ತರೋದ್ರ ಮೂಲಕ ನಿಮ್ಮ ಬದುಕನ್ನು ತುಂಬ ಉತ್ತಮವಾಗಿರ್ತಕ್ಕಂಥ ಈ ಮೂಲಕ ಅವರಿಗೆ ಸನ್ಮಾನಿಸಿರೋದು ನಮಗೆಲ್ಲ ಸಂತೋಷ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಪೂರ್ವವಾಗಿ ಬಂದಿರತಕ್ಕಂಥ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸನ್ಮಾನ್ಯ ನರಸಿಂಹಮೂರ್ತಿ ಅವರು, ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಸರ್ ಅವರು, ಎಸ್ ಎಸ್ ಕೆ ಸಂಘದ ನಿರ್ದೇಶಕರಾದ ಶ್ರೀನಿವಾಸ್ ಅವರು, ಆನಂತರ ರಿಜ್ವಾನ್ ಅನಿಲ್ ಕುಮಾರ್ ಅವರು, ರಿಜ್ವಾನ್ ಅವರು ನಮ್ಮ ನಿರ್ದೇಶಕರು, ಹಾಗೂ ಪತ್ರಿಕಾ ಗೆಳೆಯರಾದ ಸತ್ಯಾನಂದ ಇಬ್ರಾಹಿಂ ಅವರು ಬಂದಿದ್ದಾರೆ, ಅವರೆಲ್ಲರಿಗೂ. ಇನ್ನು ಈ ವೇಳೆ ಕಾಲೇಜು ಕಮಿಟಿಯ ಸದಸ್ಯ ರಿಜ್ವಾನ್, ಉಲ್ಲಾ, ಎಸ್ಎಸ್ಕೆ ಸಂಘದ ಸದಸ್ಯ ಜಿಸಿ ಅನಿಲ್, ಉಪನ್ಯಾಸಕರಾದ ದ್ರಾಕ್ಷಾಯಿನಿ, ಶಮೀಂ ಬಾನು, ಸೌಭಾಗ್ಯಮ್ಮ, ಕರಿಯಣ್ಣ ಮತ್ತಿತರರು ಹಾಜರಿದ್ದರು. ಪ್ರಥಮವಾಗಿ ನಮ್ಮ ಪ್ರಮೋದ್ ಸರ್ ಮತ್ತು ಅವರ ಟೀಮು ನೆನಪು ಮಾಡಿಕೊಂಡು ಗುರುಗಳಿಗೆ ಒಂದು ವಂದನೆ ಸಲ್ಲಿಸೋಣ, ಕೃತಜ್ಞತೆ ಸಲ್ಲಿಸೋಣ ಅಂತೇಳಿ ನಮಗೆ ತುಂಬ ಹೊರೆಯನ್ನು ಕೊಟ್ಟಿದ್ದಾರೆ. ಆ ಹೊರೆಗೆ ತಕ್ಕಂತೆ ನಾವು ಸಹ ಕಲಿಕೆಯಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳೋ ಮೂಲಕ ನಾವು ಸಹ ವಿದ್ಯಾರ್ಥಿಯಾಗಿ, ಯಾಕಂದರೆ ಟೀಚರ್ ಈಸ್ ಆಲ್ವೇಸ್ ಸ್ಟೂಡೆಂಟ್ ಅಂತ ಹೇಳ್ತೀವಿ ನಾವು, ಅದೇ ರೀತಿ ನಾವು ನೀವೆಲ್ಲರೂ ಸೇರಿಕೊಂಡು ಅವರ ಆಶಯ ಏನಿದೆಯೋ ಆ ಆಶಯಕ್ಕೆ ಈ ಗುರು ಪೂರ್ಣಿಮೆಯ ದಿನ ಗೌರವವನ್ನು ಕೊಡೋಣ ಅಂತೇಳಿ ಆಶಿಸ್ತಾ, ಒಂದು ಶ್ರೀಧರು ಬಂದಿರೋದು ನಮಗೆ ದತ್ತ ಲೋಕೇಶ್ ಇರ್ಬೋದು, ಇಮ್ರಾನ್ ಸರ್ ಇರ್ಬೋದು, ನಮ್ಮ ರಿಜ್ವಾನ್ ಸರ್ ಇರ್ಬೋದು, ನಮ್ಮ ಎಲ್ಲ ಸರ್ ಬಂದಿವತ್ತು ನಮಗೆ ಸನ್ಮಾನ ಮಾಡಿದ್ದಾರೆ. ಅದು ನಮಗೆ ಒಂದು ರೀತಿಯಲ್ಲಿ ಒಂದು ಕಡೆ ಖುಷಿ ಕೊಡ್ತದೆ, ಒಂದು ಕಡೆ ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಗೆ ಕೊಟ್ಟಿದೆ. ಅದನ್ನೆಲ್ಲ ನಾವು ನೀವೆಲ್ಲ ಸೇರಿಕೊಂಡು ಚೆನ್ನಾಗಿ ಕಲಿಕೆ ಮೂಲಕ ಮುಂದುವರಿಸ್ಕೊಂಡೋಗಿ ಒಂದು ಸರ್ಕಾರಿ ಕಾಲೇಜು ಅಂತಕ್ಕಂಥದ್ದಕ್ಕೆ ಒಂದು ಹೆಸರು ಬರೋ ರೀತಿಯಲ್ಲಿ ನಾವು ನೀವೆಲ್ಲರೂ ಸೇರಿ ಪಣ ತೊಡೋಣ ಅಂತೇಳಿ ಈ ದಿನದ ಆಶಯವನ್ನು ವ್ಯಕ್ತಪಡಿಸ್ತಾ ಶ್ರೀಯೋತರಿಗೆ ನಿಮ್ಮೆಲ್ಲರ ವತಿಯಿಂದ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಅಪರಾಧ ಸಭೆಯನ್ನು ಶ್ರೀನಿವಾಸ್ಪುರ ಹೊರವಲಯದ ಹೊಗಳಗೆರೆ ಗ್ರಾಮದ ಮಾವು ಸಂಸ್ಕರಣಾ ಘಟಕದಲ್ಲಿ ಕೋಲಾರ ಜಿಲ್ಲಾ ಎಸ್ಪಿ ಡಿ ದೇವರಾಜ್ ರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಆಂಧ್ರಪ್ರದೇಶದ ಮದನಪಲ್ಲಿ, ಪಲಮನೇರು, ಚಿತ್ತೂರು ಜಿಲ್ಲೆ, ಅನ್ನಮಯ್ಯ ಜಿಲ್ಲೆ, ಕರ್ನಾಟಕದ ಕೋಲಾರ, ಚಿಕ್ಕಬಳ್ಳಾಪುರ ಕೆಜಿಎಫ್ ಘಟಕ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿ ಪರಸ್ಪರ ಸಹಕಾರ ಹಾಗೂ ಮಾಹಿತಿ ವಿನಿಮಯದ ಮಹತ್ವದ ಬಗ್ಗೆ ಚರ್ಚೆ ಮಾಡಲಾಯಿತು. ರಾಜ್ಯದಿಂದ ಅಕ್ರಮ ಗೋ ಸಾಗಾಣಿಕೆ, ಗೋಕಳ್ಳತನ, ರಕ್ತಚಂದನ ಕಳ್ಳಸಾಗಾಣಿಕೆ, ಅಂತಾರಾಜ್ಯ ಗ್ಯಾಂಗ್ಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಜೊತೆಗೆ ಅಬಕಾರಿ ಕಾಯ್ದೆ ಪ್ರಕರಣಗಳು ಯಾವ ರೀತಿಯಲ್ಲಿ ಜಂಟಿಯಾಗಿ ತಡೆಗಟ್ಟಬೇಕು ಅನ್ನೋ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಅಂತ ಕೋಲಾರ ಎಸ್ಪಿ ಡಿ ದೇವರಾಜ್ ತಿಳಿಸಿದರು. ಇದನ್ನ ಇಲ್ಲ ಹೊಗಳಗೆರೆ ಈ ಮ್ಯಾಂಗೋ ರಿಸರ್ಚ್ ಸೆಂಟ್ರಲ್ಲಿ ಕೋಲಾರ ಜಿಲ್ಲೆ ವತಿಯಿಂದ ಅಂತಾರಾಜ್ಯ ಅಪರಾಧ ಸಭೆ ಅಂದರೆ ಇಂಟರ್ಸ್ಟೇಟ್ ಬಾರ್ಡರ್ ಕ್ರೈಮ್ ಮೀಟಿಂಗ್ ಮಾಡೋದಕ್ಕೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಈ ಮೀಟಿಂಗ್ನಲ್ಲಿ ನಮ್ಮ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೆಜಿಎಫ್ ಜಿಲ್ಲೆ ಮತ್ತು ಅನ್ನಮಯ್ಯ ಜಿಲ್ಲೆ, ಚಿತ್ತೂರು ಜಿಲ್ಲೆ, ಇಷ್ಟು ಜಿಲ್ಲೆಗಳ ಅಧಿಕಾರಿಗಳು ಇಲ್ಲಿ ಭಾಗವಹಿಸಿ ಇಲ್ಲಿ ಭಾಳ ವಿಚಾರಗಳನ್ನು ಮಂಥನ ಮಾಡಿದ್ದೀವಿ. ಆದರೆ ಭಾಳ ಮುಖ್ಯವಾಗಿ ಬಾರ್ಡ್ರ್ ಇಂಟರ್ಸ್ಟೇಟ್ ಬಾರ್ಡ್ರ್ನಲ್ಲಿ ಸಾಗಣೆ ಹಾಗೂ ಸಾಗಾಣಿಕೆ ಆಗುವಂಥ ಕೆಲವು ವಸ್ತುಗಳು ಬಗ್ಗೆ ನಿಗಾ ಇಡೋದಕ್ಕೆ ವಿಶೇಷವಾಗಿ ಚರ್ಚಿಸಲಾಯಿತು. ಅದರಲ್ಲಿ ಭಾಳ ಮುಖ್ಯವಾಗಿ ರೆಡ್ ಸ್ಯಾಂಡ್ರ ಸ್ಮಗ್ಲಿಂಗ್, ಇದರಿಂದ ಚಿತ್ತೂರು ಡಿಸ್ಟ್ರಿಕ್ಟಿಂದ ಕರ್ನಾಟಕಕ್ಕೆ ಬಂದು ಬೇರೆ ಬೇರೆ ಯಾವುದೇ ರೂಟಲ್ಲಿ ಬರುತ್ತೆ ಅಂತ ಅದರಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಯಾರ್ಯಾರು ಅಪರಾಧಿಗಳು ಅಂದರೆ ಆರ್ಗನೈಸ್ಡ್ ಆಗಿ ಯಾರ್ಯಾರು ಭಾಗವಹಿಸೋದ್ರ ಮೇಲೆ ನಿಗಾ ಇಡೋದಕ್ಕೆ. ಇದೇ ಸಂದರ್ಭದಲ್ಲಿ ವಿವಿಧ ಬಗೆಯ ಮಾವು ತಳಿ ಗಿಡಗಳು ಬೆಳೆಯುವಂತಹ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.